ಸರ್ ಸಿಎಂ ಹೇಳಿದರೆ ಬರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ ಕೇಂದ್ರ ಸಚಿವರು ಕೂಡ ಅನುಮತಿ ಕೊಡ್ತಾ ಇಲ್ಲ ಭೇಟಿಗೆ, ಪ್ರಧಾನಮಂತ್ರಿಗಳು ಕೂಡ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ನೀವಾದ್ರೂ ಹೋಗಿ ಭೇಟಿ ಮಾಡಿ ನಂಗಾದ್ರೂ ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ ಕೇಳ್ತಿದ್ದಾರೆ ಸರ್ ಸಿಎಂ. ಅಲ್ಲರಿ, ಈ ರಾಜ್ಯದ ಮುಖ್ಯಮಂತ್ರಿ ಇದು ಬೇಜವಾಬ್ದಾರಿ ಹೇಳಿಕೆ. ನಿಜಕ್ಕೂ ನೀವು ಪ್ರಾಮಾಣಿಕರಿದ್ದರೆ ಡೆಲ್ಲಿಗೆ ಹೋಗಿ ಒಂದೆರಡು ದಿನ ಕುಂತ್ಕೊಂಡು ಪ್ರಧಾನಿಯವರನ್ನ ಭೇಟಿ ಮಾಡಿ ಸಮಸ್ಯೆಗಳನ್ನ ತಿಳಿಸುವಂತ ಪ್ರಯತ್ನ ಮಾಡದೇನೆ ಪ್ರಧಾನಿಗಳ ಬಗ್ಗೆನೆ ಹಗುರವಾಗಿ ಬೆಳಗ್ಗೆ ಎದ್ದು ಮಾತನಾಡ್ತಾ ಇದ್ದಾರೆ. ಯಾರು ಅವ್ರನ್ನ ಹತ್ರ ಸೇರಿಸ್ತಾರೆ? ನಿಮ್ಗೇನಾದ್ರೂ ಕಿಂಚಿತ್ತು ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಇದ್ರೆ, ಗೌರವ ಇದ್ರೆ ಗೌರವದಿಂದ ನಡ್ಕೊಳ್ಳಿ. ಈ ದೇಶದ ಪ್ರಧಾನಿ ಜೊತೆಗೆ, ಇಡೀ ಜಗತ್ತು ಮೆಚ್ಚಿರುವಂತ ಪ್ರಧಾನಿ ಜೊತೆಗೆ ಹಗುರವಾಗಿ ನೀವು ಮಾತನಾಡ್ತಾ ಇದ್ರೆ ನಿಮ್ಮನ್ನ ಯಾರನ್ನ ಹತ್ರ ಸೇರಿಸ್ತಾರೆ? ಇದರಿಂದ ಕಂಡೆಂಟ್ಸ್ಗಳು ಕೂಸು ಹೊಡವಾಯಿತು ಅಂತೇಳಿ ನಮ್ಮ ಅಭಿವೃದ್ಧಿ ಕಾರ್ಯಗೂ ಹೊಡೆತಾಗುತ್ತೆ. ಈಗಲಾದರೂ ಮುಖ್ಯಮಂತ್ರಿಗಳು ಅದನ್ನು ಅರ್ಥ ಮಾಡಿಕೊಂಡು ಬೇಜವಾಬ್ದಾರಿಯಿಂದ ನಡ್ಕೊಳ್ಳದೇನೆ ಗೌರವಯುತವಾಗಿ ಪ್ರಧಾನಿ ಜೊತೆ ನಡ್ಕೊಂಡು ಹೋಗಿ ಅಲ್ಲಿ ಕುಂತು ಎರಡು ದಿನ ಪ್ರಧಾನಿ ಭೇಟಿ ಮಾಡಿ ಈ ರಾಜ್ಯದ ಸಮಸ್ಯೆಗಳನ್ನು ಹೇಳಿದ್ರೆ ನಿಶ್ಚಿತವಾಗಿ ಅದಕ್ಕೆ ಪರಿಹಾರವನ್ನು ನಮ್ಮ ಪ್ರಧಾನಿಯವರು ಕೊಡ್ತಾರೆ. ಯಡಿಯೂರಪ್ಪ ಸರ್, ಈ ರಾಮನಗರದ ವಿಚಾರ ಅಂದ್ರೆ ಕನಕಪುರವನ್ನ ಬೆಂಗಳೂರು ಸೇರಿಸಬೇಕು ಸ್ಟೇಟ್ಮೆಂಟ್ ಅನ್ನ ಡಿಕೆ ಶಿವಕುಮಾರ್ ಮಾಡಿದ್ರು, ನಂತರ ಕುಮಾರಸ್ವಾಮಿ ಮಾತಾಡಿದ್ರೆ ತಾವು ನೋಡಿದ್ರಿ, ನಮ್ಮ ಅಭಿಪ್ರಾಯ ಏನು ಸರ್ ಅದರ ಬಗ್ಗೆ? ಕಾದು ನೋಡೋಣ, ಏನೇನು ಚರ್ಚೆ ಆಗ್ತಿದೆ, ಏನು ಮಾಡ್ತಾರೆ ಅನ್ನೋದು ನೋಡಿ, ಪೂರ್ಣ ಮಾಹಿತಿ ಇಲ್ಲ, ನೋಡೋಣ. ಆ ಸಂದರ್ಭ ಬಂದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಮೈತ್ರಿ ಮೈತ್ರಿ ವಿಚಾರ ಸರ್, ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರ ಸಖತ್ತು ಚರ್ಚೆ ಆಗ್ತಾ ಇದೆ, ಬೇರೆ ಹೆಸರು ಕೇಳ್ಬಿಡ್ತಾ ಇದೆ. ಸರ್, ಯಾರನ್ನಾದ್ರೂ ಮಾಡ್ಲಿ, ಆದಷ್ಟು ಬೇಗ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಆದಷ್ಟು ಬೇಗ ಮಾಡಬೇಕು ಅಂತ ನಿಮ್ಮಂತೇನೆ ನಾನು ಸಹ ಒತ್ತಾಯ ಮಾಡ್ತೇನೆ, ಬೇಗ ಮಾಡಿಸ್ತೇನೆ.